ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೊಡ್ತಾ ಕೆ ಆರ್ ಲಕ್ಕಂ ಶಾಲೆಯ ಆನ್ಲೈನ್ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡಿಕೊಡುತ್ತಾ ಇವತ್ತು ಎ ಕೆ ರಾಮಾನುಜನ್ ಬರೆದಿರ್ತಕ್ಕಂಥ ಒಂದು ಗದ್ಯ ಪಾಠ ಇದೆ ಎಂಟನೇ ವರ್ಗಕ್ಕೆ, ಅದು ಹೂವಾದ ಹುಡುಗಿ ಅಂತೇಳಿ ಒಂದು ಗದ್ಯ ಪಾಠ ಇದೆ. ಈಗ ಲೇಖಕರ ಪರಿಚಯ ಮಾಡಿಕೊಳ್ಳುವುದು ನನ್ನ ಕರ್ತವ್ಯ. ಲೇಖಕರಾಗಿರ್ತಕ್ಕಂಥ ಎ ಕೆ ರಾಮಾನುಜನ್ ಕವಿ, ಚಿಂತಕ, ಪ್ರಾಧ್ಯಾಪಕ, ಜಾನಪದ ತಜ್ಞೆ, ಹೀಗೆ ವಿವಿಧ ಪ್ರತಿಭೆಗಳ ಸಂಗಮವೆಂದೇ ಖ್ಯಾತರಾದವು. ಎ ಕೆ ರಾಮಾನುಜನ್ ಇವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್. ಇವರು ಮಾರ್ಚ್ 16, 1929 ಮೈಸೂರಿನಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಂ ಎ ಪದವಿ ಗಳಿಸಿದ ಇವರು ದಕ್ಷಿಣ ಭಾರತ ಮತ್ತು ಅಮೆರಿಕದ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 1993 ನಿಧನರಾದರು. ಇಷ್ಟು ಅವರ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ. ಎ ಕೆ ರಾಮಾನುಜನ್ ಕವಿ ಚಿಂತಕ ಪ್ರಾಧ್ಯಾಪಕ ಜಾನಪದ ತಜ್ಞ ಎ ಕೆ ರಾಮಾನುಜನ್ ಅವರ ಪೂರ್ಣ ಹೆಸರು ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್. ರಾಮಾನುಜನ್ ಇವರು ಮಾರ್ಚ್ 16 1929 ಮೈಸೂರಿನಲ್ಲಿ ಜನನ. ಮೈಸೂರಿನಲ್ಲಿ ಜನನವಾಯಿತು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿ, ಎಂ ಎ ಪದವಿ ದಕ್ಷಿಣ ಭಾರತ ಮತ್ತು ಅಮೆರಿಕದ ವಿವಿಧ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಾಗಿ ಅಮೆರಿಕದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 1993 ಇವರು ನಿಧನರಾದರು. ಇಷ್ಟು ಅವರ ಒಂದು ಕಿರು ಪರಿಚಯ. ಎ ಕೆ ರಾಮಾನುಜನ್ ಒಬ್ಬ ಕವಿ, ಒಬ್ಬ ಚಿಂತಕ, ಒಬ್ಬ ಪ್ರಾಧ್ಯಾಪಕ, ಜಾನಪದ ತಜ್ಞರಾಗಿರ್ತಕ್ಕಂಥ ಎ ಕೆ ರಾಮಾನುಜನ್ ಅವರು. ಅವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್. ಇವರು ಮಾರ್ಚ್ 16, 1929 ಮೈಸೂರಿನಲ್ಲಿ ಇವರ ಜನ್ಮವಾಯಿತು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿಯನ್ನು
ದಕ್ಷಿಣ ಭಾರತ ಮತ್ತು ಅಮೆರಿಕಾದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 1993 ನಿಧನರಾದರು ಅಂತೇಳಿ ಇಷ್ಟು ಕ್ಯೂ ಪರಿಚಯ ನಮಗೆ ತಿಳಿಸಿದ್ದಾರೆ. ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ನೋಡಿ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಬಹಳ ಕೊಡುಗೆ, ಮಹತ್ವದ ಕೊಡುಗೆ ನೀಡಿದ್ದಾರೆ. ಕೃತಿಗಳು ಹೊಕ್ಕುಳಲ್ಲಿ ಗೂಡಿಲ್ಲ, ಹೊಕ್ಕುಳಲ್ಲಿ ಹೂವಿಲ್ಲ, ಕುಂಟೋಬಿಲ್ಲೆ, ಕುಂಟೋಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಸ್ಪೀಕಿಂಗ್ ಆಫ್ ಶಿವ ಶಿವ ಹೀಗೆ ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ಮತ್ತೆ ಇವರ ಪ್ರಶಸ್ತಿಗಳು ಯಾವುದು ಅಂತಂದ್ರೆ, ಪ್ರಶಸ್ತಿಗಳು 1976 ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ 1983 ಮ್ಯಾಕ್ ಆಥರ್ ಮ್ಯಾಕ್ ಆಥರ್ ಫೆಲೋಶಿಪ್ ಗೌರವ ಸಿಕ್ಕಿದೆ. ಹೀಗೆ ಪ್ರಸ್ತುತ ಹೂವಾದ ಹುಡುಗಿ ಜನಪದ ಕಥೆಯನ್ನು ಎ.ಕೆ. ರಾಮಾನುಜನ್ ಅವರು ಸಂಪಾದಿಸಿರುವಂತಹ ಸಾಲು ಸಂಪಿಗೆ ಸಾಲು ಸಂಪಿಗೆ ಮೆರಳು ಹೂವಾದ ಹುಡುಗಿ ಗದ್ಯ ಪಾಠ ನಾಲ್ಕು ಐದು ಹೂವಾದ ಹುಡುಗಿ ಇನ್ನೊಮ್ಮೆ ಲೇಖಕರ ಪರಿಚಯವನ್ನು ನಮಗೆ ತಿಳಿಸಿ ನೋಡಿ. ಕವಿ, ಚಿಂತಕ, ಪ್ರಾಧ್ಯಾಪಕ, ಜಾನಪದ ತಜ್ಞ ಎ.ಕೆ. ರಾಮಾನುಜನ್ ಅವರ ಪೂರ್ಣ ಹೆಸರು ಅತ್ತಿಪಟ್ಟ ಕೃಷ್ಣಸ್ವಾಮಿ ರಾಮಾನುಜನ್. ಇವರು 16 March 1929 ಇವರು ಮೈಸೂರಲ್ಲಿ ಜನನವಾಯಿತು. ಮೈಸೂರು ವಿಶ್ವವಿದ್ಯಾಲಯದವರು ಕನ್ನಡದಲ್ಲಿ ಎಂ.ಎ. ಪದವಿಯನ್ನು, ದಕ್ಷಿಣ ಭಾರತ ಮತ್ತು ಅಮೆರಿಕಾದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. 1993 ನಿಧನ ಹೊಂದಿದರು ಅಂತ ತಿಳ್ಕೊಂಡು ತಿಳಿಸ್ತಾರೆ. ಇನ್ನು ಇವರ ಕೃತಿಗಳಂತಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಕೃತಿಗಳಲ್ಲಿ ಕೊಕ್ಕುಳಲ್ಲಿ ಹೂವಿಲ್ಲ, ಕುಂಟೋಬಿಲ್ಲೆ, ಮತ್ತೊಬ್ಬನ ಆತ್ಮಚರಿತ್ರೆ, ಸ್ಪೀಕಿಂಗ್ ಆಫ್ ಶಿವ. ಪ್ರಶಸ್ತಿಗಳು ಯಾವುವು ಅಂತಂದ್ರೆ, 1976 ಭಾರತ ಸರ್ಕಾರದ ಒಂದು ಪದ್ಮಶ್ರೀ ಪುರಸ್ಕಾರ, 1983 ಮ್ಯಾಕ್ ಅರ್ಥ ಫೆಲೋಶಿಪ್ ಗೌರವವನ್ನು ಸಿಕ್ಕಿದೆ. ಸಾಲು ಸಂಪಿಗೆಗಳಿರುವಂತಕ್ಕಂಥ ಹೂವಾದ ಹುಡುಗಿ ಇಲ್ಲಿ ಆಯ್ದುಕೊಳ್ಳಲಾಗಿದೆ ಅಂತಕೊಂಡು ಇಷ್ಟು ಅವರ ಕಿರು ಪರಿಚಯವನ್ನು ನಾವು ತಿಳಿದುಕೊಳ್ಳಬಹುದು. ನೋಡಿ, ಈ ಪಾಠದ ಆಶಯ ಏನು ಬರ್ರಿ,
ಕೂಲಿ ಮಾಡಿ ತಮ್ಮಣ್ಣ ಸಾಕುತ್ತಿದ್ದ ತಾಯಿಯ ಕಷ್ಟವನ್ನು ನೋಡಿದ ಹೆಣ್ಣು ಮಗಳು ತಾಯಿಗೆ ನೆರವಾಗಲು ತಾನು ಹೂವಿನ ಗಿಡವಾಗಿ ಹೂ ಮಾರಿ ಹಣವನ್ನು ಸಂಗ್ರಹಿಸುವ ಈ ಹೂವಿನ ರಹಸ್ಯವನ್ನು ತಿಳಿದು ಆಕೆಯನ್ನು ಮದುವೆಯಾಗುವ ದೊರೆ ಮಗ ಹೂವಿನ ಗಿಡವಾಗುವ ಹುಡುಗಿಯು ತನ್ನ ಗಂಡನ ತಂಗಿಯಿಂದಲೇ ಕಷ್ಟಕ್ಕೆ ಸಿಲುಕಿ ಯಾಪನೆಯನ್ನು ಅನುಭವಿಸಿ ಕೊನೆಗೆ ಎಲ್ಲ ತೊಂದರೆಗಳಿಂದ ಪಾರಾಗಿ ದಂಪತಿಗಳು ಒಂದಾಗುವ ಜನಪದ ಸೊಗಡಿನ ಕಥೆ ಇದು. ಇಲ್ಲಿ ಹೆಣ್ಣಿನ ಸಹನೆ, ದಾಂಪತ್ಯದ ಅನುನ್ನತೆ, ಪ್ರೀತಿ, ಸಹಕಾರ, ಮನೋಭಾವಗಳ ಮೌಲ್ಯವನ್ನು ತಿಳಿಸುವ ಆಶೆ ಇಲ್ಲಿ ಇದೆ. ಇಲ್ಲಿ ಬಡತನದಲ್ಲಿ ಬಹಳ ಕಷ್ಟಪಡ್ತಕ್ಕಂಥ ಕುಟುಂಬ, ಆ ಕುಟುಂಬದಲ್ಲಿ ತಂದೆ ತಾಯಿ ಬಹಳ ಕಷ್ಟಪಡ್ತಿದ್ರು. ಬಡತನದ ಸತಿ ಗತಿಯನ್ನು ಅರಿತುಕೊಂಡಿರತಕ್ಕಂಥ ಆ ಮನೆಯ ಹೆಣ್ಣು ಮಗಳು ಅಥವಾ ಹುಡುಗಿ ಹೂ ಮಾರುವ ಒಂದು ಕಾಯಕವನ್ನು ಮಾಡ್ತಾ ಇದ್ರು. ತಾನು ಹೀಗಾಗಿ ನೆರವಾಗಲು ಹೂವಿನ ಗಿಡವಾಗಿ ಹೂ ಮಾರಿ ಹಣವನ್ನು ಸಂಗ್ರಹ ಮಾಡಬೇಕು, ಹೂವಿನಿಂದ ಹೂವಾಗುವ ಹೂವಿನ ರಹಸ್ಯವನ್ನು ತಿಳಿದು ಆಕೆಯ ಮದುವೆಯಾಗುವಂಥ ದೊರೆಯ ಮಗ, ಹೂವಿನ ಗಿಡವಾಗುವ ಹುಡುಗಿಯ ತನ್ನ ಗಂಡನ ತಂಗಿಯಲ್ಲಿ ಕಷ್ಟಕ್ಕೆ ಸಿಲುಕಿ ಬಹಳಷ್ಟು ತೊಂದರೆಯನ್ನು ನೋವನ್ನು ನಡಗಿಸಿಕೊಳ್ಳತಕ್ಕಂಥ ಒಂದು ಯಾತನೆ ಬದುಕು ಇಲ್ಲಿದೆ. ಹೀಗೆ ಹೆಣ್ಣಿನ ಸಹನೆ, ದಾಂಪತ್ಯದ ಅನುನ್ನತೆ, ಪ್ರೀತಿ, ಸಹಕಾರ, ಮನೋಭಾವಗಳ ಮೌಲ್ಯವನ್ನು ತಿಳಿಸುವಂಥ ಆಶಯ ಈ ಪಾಠದಲ್ಲಿ ವ್ಯಕ್ತವಾಗಿದೆ. ಎ.ಕೆ. ರಾಮಾನುಜನ್. ಇಂದಿನ ಶ್ರೇಷ್ಠ ಸಾಹಿತ್ಯ ಸಂಪದ್ಭರಿತವಾಗಿ ಬೆಳೆಯಲು ಜನಪದ ಸಾಹಿತ್ಯ ಬುನಾದಿಯಾಗಿದೆ. ಆದುದರಿಂದ ಕನ್ನಡ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವಿದೆ. ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕಥೆಗಳು, ಕಾದಂಬರಿಗಳು ಇಲ್ಲಿ ಸಾಕಷ್ಟು ನಾವು ನೋಡ್ತೇವೆ. ಕಥೆ, ಕಾದಂಬರಿ, ಕಥೆಯಲ್ಲಿ ವಿವಿಧ ಪ್ರಕಾರಗಳು, ಕಾದಂಬರಿಗಳಲ್ಲಿ ಸಾಮಾಜಿಕ ಕೌಟುಂಬಿಕ ಕಾದಂಬರಿ ಬರ್ತವೆ. ಈಗ ಕಥೆ ಮನುಷ್ಯನ ಒಂದು ತರ್ಕ ಜ್ಞಾನವನ್ನು ಬಳಸುತ್ತೆ, ವಿಚಾರ ಶಕ್ತಿ ಹಿಮ್ಮಡಿಗೊಳಿಸುತ್ತೆ. ಕತೆ ಒಂದು ಮನೋರಂಜನಾ ಮಾಧ್ಯಮವಾಗಿದೆ. ಒಂದಾನೊಂದು ಕಾಲದಲ್ಲಿ ಕತೆಗಳು ಎಲ್ಲರ ಮನಸ್ಸನ್ನು ಇಲ್ಲಿ ರಂಜನೀಯಗೊಳಿಸ್ತಕ್ಕಂಥ ಕತೆ ಒಂದು ಮಾಧ್ಯಮವಾಗಿತ್ತು ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಇವತ್ತಿನ ಜಾಗತಿಕರಣ ಪ್ರಭಾವದಿಂದ ಕತೆ ಕಾದಂಬರಿ ಓದುವುದು ಸ್ವಲ್ಪ ಕಡಿಮೆಯಾಗಿರಬಹುದು. ಆದರೆ ಇಲ್ಲಿ ಸುಮಾರು ಒಂದು 20-21 ವರ್ಷದ ಹಿಂದೆ ನೋಡಿದಾಗ ಕತೆ ಕಾದಂಬರಿ ಕತೆಗಳನ್ನು ಓದ್ತಕ್ಕಂಥದ್ದು ಕಾದಂಬರಿ ಓದ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಒಂದು ಸಾಹಿತ್ಯದ ಆಸಕ್ತಿ ಬೆಳೆದಿತ್ತು. ಹೀಗಾಗಿ ಸಾಹಿತ್ಯದ ಒಂದು ಆಸಕ್ತಿ ಹೊತ್ತಿನ ಜನಕ್ಕೆ ಕಡಿಮೆಯಿದ್ರು ಕೂಡ ಇವತ್ತು ಸಾಕಷ್ಟು ತಾಂತ್ರಿಕ ಶಿಕ್ಷಣ ಒಳಗಾಗಿ ಇವತ್ತು ಎಲ್ಲವೂ ಕೂಡ ಎಲ್ಲ ತಂತ್ರಜ್ಞಾನಮಯವಾಗಿದೆ, ಜಾಗತೀಕರಣಮಯವಾಗಿದೆ. ಹೀಗಾಗಿ ಸಾಹಿತ್ಯದ ಒಂದು ಅವಲೋಕನ ಇಲ್ಲಿ ಕೆಲವು ಜನರಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಇನ್ನೂ ಕೂಡ ಸಾಹಿತ್ಯ ಬೆಳಿಬೇಕು, ಪೋಷಿಸಬೇಕು ಅಂತಂದರೆ ನಾವು ಸಾಹಿತ್ಯವನ್ನು ಓದ್ತಾ ಹೋಗಬೇಕು. ಕವಿಗಳು ನಮಗೆ ಕೃತಿಗಳನ್ನು, ಕಾದಂಬರಿಗಳನ್ನು ಕೊಡ್ತಾ ಹೋಗಬೇಕು. ಸಾಹಿತ್ಯ, ಕನ್ನಡ ಸಾಹಿತ್ಯ ಬಹಳ ಶ್ರೀಮಂತವಾದ ಸಾಹಿತ್ಯ ಅಂತ ನಾವು ಆಶ್ಚರ್ಯ ಪಡಬೇಕು. ಯಾಕೆಂದರೆ ಸಾಹಿತ್ಯಕ್ಕೆ ಇಂಥದ್ದೇ ವಸ್ತುಗಳಲ್ಲಿಲ್ಲ. ಯಾವುದೇ ಒಂದು ಕೃತಿಯನ್ನು ಬರೀಬೇಕಾಗಿತ್ತಂದರೆ, ಒಂದು ಕವಿ ಇಲ್ಲಿ ಕಥೆಯನ್ನು ಬರೀಬೇಕಾಗಿತ್ತಂದರೆ, ಯಾವುದಾದ್ರೂ ಒಂದು ವಸ್ತುವನ್ನು ಆಧಾರವಾಗಿಟ್ಟುಕೊಂಡು ಅದು ಸುಂದರವಾಗಿ ಹಿಡಿದು ಓದುಗನ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಶಕ್ತಿ ಈ ಕಥೆಗಳಿಗಿದೆ, ಈ ಕಾದಂಬರಿಗಳಿಗೆ ಇದೆ. ಹೀಗೆ ಇಂದಿನ ಶ್ರೇಷ್ಠ ಸಾಹಿತ್ಯ ಸಂಪದ್ಭರಿತವಾಗಿ ಬೆಳೆಯಲು ಜನಪದ ಸಾಹಿತ್ಯದ ಒಂದು ಬುನಾದಿ ಅಂತ ಹೇಳಬಹುದು. ಆದ್ದರಿಂದ ಕನ್ನಡ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದೆ. ಈ ಶ್ರೇಷ್ಠ ಸಾಹಿತ್ಯಕ್ಕೆ ನಾವು ಹೇಗೆ ನಾವು ಅವಕಾಶ ಕೊಡ್ತೀವೋ ಹಾಗೆ ಜನಪದ ಸಾಹಿತ್ಯದ ಒಂದು ಬುನಾದಿ ಅಂತ ಹೇಳ್ಬೋದು. ನಾವು ಯಾವುದೇ ತೆಗೆದುಕೊಂಡ್ರೆ ನಮ್ಮ ಮೂಲ ನೆಲೆಗೆ ಬರ್ತೇವೆ, ಜನಪದ ಸಂಸ್ಕೃತಿಗೆ ಬರ್ತೇವೆ, ಜನಪದ ಸೊಗಡಿಗೆ ಬರ್ತೇವೆ. ಜನಪದ ಸೊಗಡಿನ ಮುಖಾಂತರ ಇವತ್ತು ಉಳಿದೆಲ್ಲ ಸಾಹಿತ್ಯಗಳು ಬಹಳಷ್ಟು ಹಿಮ್ಮಡಿಯಾಗಿ ಬೆಳೆದಿದ್ದಾವೆ. ಕಾವ್ಯ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ಎಂಬ ಕವಿರಾಜ ಮಾರ್ಗನ ಮಾತು ಜನಪದ ಸಾಹಿತ್ಯದ ಮಹತ್ವವನ್ನು ಸಾರುತ್ತದೆ. ನಮ್ಮ ಜನಪದರು ತಮ್ಮ ಬದುಕಿನ ಸುಖ ದುಃಖ, ನೋವು ನಲಿವು, ಸರಸ ವಿರಸ, ಪ್ರೀತಿ ವಾತ್ಸಲ್ಯ, ಆಸರಿಕೆ ಬೇಸರಿಕೆಗಳನ್ನು ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಅನುಭವಗಳನ್ನು ಹಾಡುಗಳ ಮೂಲಕ ಕಥೆಗಳ ರೂಪದಲ್ಲಿ ಹಾಡುಗಬ್ಬವಾಗಿ ವ್ಯಕ್ತಪಡಿಸಿದ್ದಾರೆ. ಕವಿರಾಜ ಮಾರ್ಕರ್ ಒಂದು ಮಾತನ್ನು ಹೇಳ್ತಾನ ಏನಂತೆ, ಕಾವ್ಯ ಕುರಿತು ಓದದೆಯು ಕಾವ್ಯ ಪ್ರಯೋಗ ಪರಿಣತಿ ಮತಿಗಳಂತಂದರೆ, ಜನಪದರು ಹಳ್ಳಿಯ ಜನ ಯಾವುದೇ ಕಾವ್ಯವನ್ನು ಯಾವುದೇ ಶಾಸ್ತ್ರವನ್ನು ಓದದೇ ಇರತಕ್ಕಂಥ ದಡ್ಡರು ಆದರೂ ಕೂಡ ಸಾಹಿತ್ಯ ಶ್ರೀಮಂತಿಕೆ ಶ್ರೀಮಂತರು ನಮ್ಮ ಜನಪದರು ಅಂತಕ್ಕಂಥದ್ದು. ಹೀಗೆ ಕಾವ್ಯ ಕುರಿತು ಓದದೆಯು ಕಾವ್ಯ ಪ್ರಯೋಗ ಪರಿಣತಿ ಮತಿಗಳು, ಪರಿಣತಿ ಅಂದರೆ ವಿದ್ವಾಂಸರು ಇಲ್ಲಿ ಬಹಳಷ್ಟು ಜಾಣರು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಕುರಿತು ಓದದೆಯು
ಯಾವುದೇ ಕಾವ್ಯವನ್ನು ಯಾವುದೇ ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದವರಲ್ಲ. ಹಾಗಾದರೆ ಕಾವ್ಯವನ್ನು ಕಾವ್ಯ ರಚನೆ ಮಾಡುವುದರಲ್ಲಿ ಇಲ್ಲಿ ಬಹಳ ನಿಸ್ಸೀಮರು ನಮ್ಮ ಜನಪದರು ಅಂತ ಹೇಳಿದ್ದು. ಅದಕ್ಕೆ ಜನಪದ ಸಾಹಿತ್ಯಕ್ಕೆ ಇಲ್ಲಿ ಪ್ರತಿಯೊಂದು ಸಾಹಿತ್ಯಕ್ಕೆ ಜನಪದವೇ ಒಂದು ಮೂಲ ಆಧಾರ ಅಂತಕ್ಕಂಥದ್ದು ನಾವು ಹೇಳಬಹುದು. ನಮ್ಮ ಜನಪದರು ತಮ್ಮ ಬದುಕಿನ ಸುಖ ದುಃಖ ನೋವು ನಲಿವು ಸರಸ ವಿರಸ ಪ್ರೀತಿ ವಿಶ್ವಾಸ ಪ್ರೀತಿ ವಾತ್ಸಲ್ಯ ಆಸರಿಕೆ ಬೇಸರಗಳನ್ನು ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಅನುಭವಗಳನ್ನು ಹಾಡುಗಳ ಮೂಲಕ ಕಥೆಗಳ ಮೂಲಕ ನಾವು ಹಾಡುಗಬ್ಬವಾಗಿ ಅಥವಾ ಕಾವ್ಯವಾಗಿ ಇಲ್ಲಿ ಕವಿಗಳು ವ್ಯಕ್ತಪಡಿಸಿದ್ದನ್ನು ಕಾಣ್ತೇವೆ. ಹಿಂದೆ ಕೌಟುಂಬಿಕ ಅವಿಭಕ್ತ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅಜ್ಜ ಅಜ್ಜಿಯರು ಹೇಳುತ್ತಿದ್ದ ರೋಮಾಂಚನವಾದ ಉಂಟು ಮಾಡುತ್ತಿದ್ದಂಥ ಕಥೆಗಳು ಕುತೂಹಲ ಕೆಡಿಸುವಂಥ ಕಲ್ಪನಾ ಲೋಕದ ಬಾಗಿಲು ಧರಿಸುವ ಮನಸ್ಸಿಗೆ ಮುದ ನೀಡುವ ಮೂಲಕ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಕಲ್ಪನಾ ಶಕ್ತಿ ಬೆಳೆಸ್ತಾ ಇದ್ದವು. ಇವೆಲ್ಲ ಒಂದು ಕಡಿಮರೆಯಾಗುತ್ತಿವೆ. ಇಂತಹ ಒಂದು ಅನುಭವವನ್ನು ಜನಪದ ಕಥೆಗಳ ಮೂಲಕ ಮಕ್ಕಳಿಗೆ ಕಟ್ಟಿಕೊಡುವಂಥ ಅಗತ್ಯವಿದೆ. ಈ ಉದ್ದೇಶದ ಪುರಕೃತ ಕಥೆಯನ್ನು ನಿಗದಿಗೊಳಿಸಲಾಗಿದೆ. ಹಿಂದಿನ ಕಾಲದಲ್ಲಿ ಬಹಳಷ್ಟು ಕುಟುಂಬಗಳು ಹೇಗಿತ್ತು ಅಂತಂದ್ರೆ ಅವಿಭಕ್ತ ಕುಟುಂಬ, ಅಜ್ಜ ಅಜ್ಜಿ ಮುತ್ತಜ್ಜ ತಂದೆ ತಾತ ಇಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಒಂದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಅವಿಭಕ್ತ ಕುಟುಂಬ, ಹೆಚ್ಚು ಜನರು ಸೇರ್ತಕ್ಕಂಥ ಒಂದು ಕೌಟುಂಬಿಕ ವ್ಯವಸ್ಥೆ ಇತ್ತು. ಆ ಕುಟುಂಬದಲ್ಲಿ ಇಂಥ ಒಂದು ಕಥೆ ಹೇಳ್ತಕ್ಕಂಥದ್ದು ಕಾದಂಬರಿಯನ್ನು ಹೇಳ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇತ್ತು. ಮನುಷ್ಯನ ಒಂದು ಕಲ್ಪನಾ ಲೋಕಕ್ಕೆ ಹೋಯ್ತಾ ಇತ್ತು. ಅಂಥ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿ ಬೆಳೆಸ್ತಾ ಇತ್ತು ಈ ಕಥೆಗಳು. ಹೀಗೆ ಇವತ್ತಿನ ಜಾಗತೀಕರಣದ ಪ್ರಭಾವದಿಂದ ಇವತ್ತು ಕಥೆಗಳು ಕಾದಂಬರಿಗಳು ತಮ್ಮ ತನವನ್ನು ಎಲ್ಲೋ ಒಂದು ಕಡೆ ಕಳೆದುಕೊಳ್ತಾ ಇರ್ತಕ್ಕಂಥದ್ದು ಒಂದು ಶೋಚನೀಯ ಒಂದು ಸಂಗತಿಯಾಗಿದೆ. ಹೀಗೆ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಕಲ್ಪನಾ ಶಕ್ತಿ ಬೆಳೆಸ್ತಾ ಇದ್ದು ಕಥೆಗಳು ನಮ್ಮ ಕಾದಂಬರಿಗಳು ಇವೆಲ್ಲ ಇಂದು ಕಣ್ಮರೆಯಾಗುತ್ತಿವೆ. ಇಂಥ ಒಂದು ಅನುಭವವನ್ನು ಜನಪದ ಕಥೆಗಳ ಮೂಲಕ ಮಕ್ಕಳಿಗೆ ಕಟ್ಟಿಕೊಡತಕ್ಕಂಥ ಅಗತ್ಯ ಇವತ್ತಿದೆ ಅಂತ ನಾವು ಹೇಳ್ಬೋದು. ಈ ಉದ್ದೇಶದ ಪುರಕೃತ ಕಥೆಯನ್ನು ನಿಗದಿಗೊಳಿಸಲಾಗಿದೆ. ಯಾವುದು? ಹೂವಾದ ಹುಡುಗಿ ಅಂತಕ್ಕಂಥ ಒಂದು ಕತೆ. ಹೀಗಾಗಿ ಈ ಕಥೆಯನ್ನು ಸಾಲು ಸಂತೆಗೆ ನೆರಳುವಂತಕ್ಕಂಥ ಕಥೆಯಿಂದ ನಾವು ಆಯ್ದುಕೊಳ್ಳಲಾಗಿದೆ. ನೋಡು ನೇರವಾಗಿ ಬರೀ. ಒಂದು ಪಟ್ಟಣ ಅಲ್ಲೊಬ್ಬ ದೊರೆಯಿದ್ದ. ಆತನಿಗೆ ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಮಗ. ದೊರೆಯ ಮೊದಲನೇ ಮಗ ಮಗಳಿಗೆ ಲಗ್ನವಾಗಿತ್ತು. ಅದೇ ಊರಲ್ಲಿ ಒಬ್ಬಳು ಮುದುಕಿ ಇದ್ದಳು, ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು. ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು. ಒಂದು ದಿನ ತಂಗಿ ನಕಯ್ಯ, ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು ಅಂದರೆ ಕಷ್ಟ, ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ, ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಎಂದು ಅಕ್ಕನಿಗೆ ಹೇಳಿದರು. ಅಕ್ಕನಿಗೆ ಕುತೂಹಲ ಕೆರಳಿ ಅದು ಹೇಗೆ ಹೂವಿನ ಗಿಡ ಹಾಕ್ತೀಯೇ ಎಂದು ಕೇಳಿದಳು. ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಕಣಿ, ಮೊದಲು ಮನೆಯೆಲ್ಲ ಸಾರಿಸಿಬಿಡು, ನೀನು ಸ್ನಾನ ಮಾಡಿ ಬಾಯಿಂದ ಚಿಲ್ಲುಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರು ತಗೊಂಡು ಬಾ ಅಂದಳು. ಅಕ್ಕ ಹಾಗೆ ಮಾಡಿದಳು. ಇವರ ಮನೆ ಎದುರಿಗೆ ಒಂದು ದೊಡ್ಡ ಮರವಿತ್ತು, ಅಲ್ಲೂ ಗುಡಿಸಿ ಸಾರಿಸಿದಳು. ಅಲ್ಲಿಗೆ ಇಬ್ಬರು ಹೋದರು. ತಂಗಿ ಅಕ್ಕನನ್ನು ಕರೆದು, ನೋಡಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕುಳ್ಕೋತೀನಿ ಕೂತ್ಕೋತೀನಿ, ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು, ನಾನು ಹೂವಿನಿಂದ ಹಾಕ್ತೀನಿ, ಸುಳಿ ಮುರಿಯದ ಹಾಗೆ ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೋಗಿ ಕಿತ್ಕೋ, ನಿನಗೆ ಸಹಕಾರ ಸಾಕಾದ ಮೇಲೆ ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೇಲೆ ಸುರಿದು ಬಿಡು, ಪುನಃ ನಾನು ಮನುಷ್ಯರಾಗ್ತೀನಿ ಅಂದಳು. ತಂಗಿ ದೇವರನ್ನು ನೆನೆದು ಕುಳಿತಳು. ಅಕ್ಕ ಒಂದು ಬಿಂದಿಗೆ ನೀರನ್ನು ಅವಳ ತಲೆ ಮೇಲೆ ಸುತ್ತಳು. ಸರಿ ಹೂವಿನ ಗಿಡವಾದಳು. ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಂಡಳು. ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುತ್ತಳು. ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮನುಷ್ಯಳಾದಳು. ಅನಂತರ ಇಬ್ಬರು ಹೂವಿನೆಲ್ಲ ಬುಟ್ಟಿಗೆ ತುಂಬಿಕ್ಕು ಮನೆಗೆ ತಂದರು. ಇಬ್ಬರು ಸೇರಿ ಹೂವು ಕಟ್ಟಿದರು. ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮಾರಿದರು ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮಾರಲಿ ಅಂದಳು ದೊಡ್ಡವಳು. ಅಕ್ಕಯ್ಯ ದೊರೆ ಮನೆಗೆ ತಗೊಂಡು ಹೋಗು, ಅವರು ಹೆಚ್ಚಿಗೆ ಹಣ ಕೊಡುತ್ತಾರೆ, ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಲಿ ಮಾಡುತ್ತಿರ್ತಾರೆ, ಹೆಚ್ಚು ಹಣ ಕೂಲಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು. ಹೀಗೆ ಅಕ್ಕ ತಂಗಿಯರ ಒಂದು ಕತೆ. ಇಲ್ಲಿ ಕತೆಯ ಒಂದು ಉದ್ದೇಶ ಕೌಟುಂಬಿಕದ ಹಿನ್ನೆಲೆ ಬಡತನ ಹೀಗೆ ಕಥೆಯಲ್ಲಿ ಸಾಕಷ್ಟು ವಿಷಯಗಳು ಇಲ್ಲಿ ನೆನೆದುಕೊಂಡಿರುವೆ ಅಂತಕೊಂಡು ಹೇಳ್ಬೋದು. ಈ ಕಥೆಯ ಸಾರಾಂಶವನ್ನು ನಾನು ಮುಂದಿನ ಅವಧಿಯಲ್ಲಿ ವಿಸ್ತಾರ ಮಾಡ್ತೇನೆ. ಧನ್ಯವಾದ.